ನಮಸ್ಕಾರ ಸ್ನೇಹಿತರೆ, ಉಪ್ಪು ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳ್ಕೊಡ್ತಿರೋ ಅಡುಗೆ ಇನ್ಸ್ಟಂಟ್ ಉಪ್ಮಾ ಅಥವಾ ಉಪ್ಪಿಟ್ಟು. ತುಂಬ ಕಡಿಮೆ ಸಾಮಾನು ಬಳಸ್ಕೊಂಡು ಕಡಿಮೆ ಸಮಯದಲ್ಲಿ ಮಾಡ್ಬೋದಾದಂತಹ ಉಪ್ಪಿಟ್ಟು. ಮೊದಲಿಗೆ ಬಾಣಲಿಗೆ 1 ಟೇಬಲ್ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಾದ ನಂತರ ಅದಕ್ಕೆ 1/2 ಚಮಚದಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಂಡು ಅದು ಸಂಪೂರ್ಣವಾಗಿ ಸಿಡಿಯೋದಕ್ಕೆ ಬಿಟ್ಟು, ನಂತರ ಇದಕ್ಕೆ 2 ಟೇಬಲ್ ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಕಂದು ಬಣ್ಣ ಬರೋ ತನಕ ಬಿಟ್ಟು, ಅದಕ್ಕೆ ಸಣ್ಣಕ್ಕೆ ಹಚ್ಚಿರುವಂಥ ಹಸಿಮೆಣಸಿನ್ಕಾಯಿ 2, ಶುಂಠಿ 1 ಸ್ಪೂನಷ್ಟು ತುರಿದಿರುವಂಥದ್ದು, ಹಾಗೂ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಒಂದು ಸ್ವಲ್ಪ ಒಗ್ಗರಣೆ ರೆಡಿಯಾಗಿದೆ. ಈಗ ನೀರನ್ನು ಹಾಕ್ಕೊಳ್ಳೋಣ. 1 ಲೋಟ ಮೀಡಿಯಮ್ ಉಪ್ಪಿಟ್ಟು ರವೆನ ಬಳಸ್ತಾ ಇದ್ದೀನಿ ನಾನು. ಅದಕ್ಕೆ 3 ಲೋಟದಷ್ಟು ನೀರು ಹಿಡಿಸುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ನೀರು ಚೆನ್ನಾಗಿ ಕುದಿಯೋಕೆ ಬಿಟ್ಟು, ಕುದಿ ಹೈ ಫ್ಲೇಮಲ್ಲೇ ಇರಲಿ ಉರಿ. ನಾನಿಲ್ಲಿ ರವೆನ ಹುರ್ಕೊಂಡಿಲ್ಲ, ಬೇಕಿದ್ರೆ ಹುರ್ಕೊಳ್ಬೋದು. ಸೊ ಕೈ ಆಡಿಸ್ತಾ ರವೆನ ನೀರಿಗೆ ಹಾಕಿ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡತ್ತೆ. ಒಂದು ಸತಿ ರವೆ ಸಂಪೂರ್ಣವಾಗಿ ನೀರಲ್ಲಿ ಬೆರೆತು ಹೋದ ನಂತರ ಉರಿನ ಮಧ್ಯಮ ಇಳಿಸಿ ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಹಾಗೆ ರವೆ ಎಲ್ಲ ಚೆನ್ನಾಗಿ ಬೇಯಬೇಕು. ಈಗ ಮಧ್ಯ ಮಧ್ಯ ಒಂದೊಂದ್ಸತಿ ಕಲಿಸ್ತಿದ್ರೆ ಸಾಕು. ನೋಡಿ, ನೀರು ಹೀರ್ಕೊಳ್ತಾ ಬರ್ತಾ ಇದೆ. ಯಾವಾಗ ಬಾಣಲಿಯಿಂದ ಉಪ್ಪಿಟ್ಟು ಬಿಡ್ತಾ ಬರುತ್ತೋ ಆಗ ಉಪ್ಪಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಈಗ ಆಲ್ಮೋಸ್ಟ್ ರೆಡಿಯಾಗ್ತಾ ಬಂದಿದೆ. ಇನ್ಸ್ಟಂಟಾಗಿ ತುಂಬ ಬೇಗನೆ ಮಾಡ್ಬೋದಾದಂಥ ಉಪ್ಪಿಟ್ಟು ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.